ಹನ್ನೆರಡು ಮಾನವ ಯಾರನ್ನು ಅಂಜುಗುರುಕ ಪ್ರಾಣಿ ಎಂದು ಹೇಳಿದನು? ಇಲ್ಲಿ ಇನ್ನೊಂದ್ಸಲ ನೋಡಿ, ಮಾನವ ಯಾರನ್ನು ಅಂಜುಗುರುಕ ಪ್ರಾಣಿ ಎಂದು ಹೇಳಿದನು? ಅಂದ್ರೆ ಇಲ್ಲಿ ಮಾನವನು ಮರವನ್ನ ಕಡಿಯಲು ಹೋದಾಗ ಅಲ್ಲಿ ಎಲ್ಲ ಪ್ರಾಣಿಗಳು ಒಟ್ಟಾಗಿ ಸೇರುತ್ತವೆ. ಯಾರವರು ಇಲ್ಲಿ ಮರವನ್ನ ಕಡಿಯಲು ಬಂದಿದ್ದಾನೆ ಅಂತ ಹೇಳಿ ಮರವು ಬರುತ್ತದೆ. ಏ ಮಾನವ, ನಿನಗಿನ್ನು ಬುದ್ಧಿವರಿಲ್ಲವೇ? ಅತಿವೃಷ್ಟಿ ಅನಾವೃಷ್ಟಿಯಿಂದ ಅಪಾರ ಸಾವು ನೋವುಗಳು ಸಂಭವಿಸಿವೆ. ಛೀ ಅವಿವೇಕಿ ಎಂದು ಮರವು ಈ ಮಾನವನಿಗೆ ಈಯಾಡಿಸಿದಾಗ ಆಗ ಮಾನವನು ಹೇಳುತ್ತಾನೆ, ಏ ಅಂಜುಗುರುಕ ಪ್ರಾಣಿಯೇ ಎಂದು ಆ ಮರಕ್ಕೆ ಹೇಳುತ್ತಾನೆ. ಅಂದ್ರೆ ಇಲ್ಲಿ ಯಾರನ್ನು ಕುರಿತು, ಯಾರನ್ನು ಅಂಜುಗುರುಕ ಪ್ರಾಣಿ ಎಂದು ಕರೆದನು ಅಂದ್ರೆ ಇಲ್ಲಿ ಮೂಲವನ್ನು. ಇಲ್ಲಿ ಸೇಮ್, ಮಾನವ ಯಾರನ್ನು ಮೊಲವನ್ನು, ಇಲ್ಲಿ ಯಾರನ್ನು ಅಂದರೆ ಮೊಲವನ್ನು, ಮೊಲವನ್ನು ಅಂಜುಗುರುಕ ಸೇ, ಅಂಜುಗುರುಕ ಪ್ರಾಣಿ ಎಂದು ಹೇಳಿದನು. ಫುಲ್ ಫೈನ್. ಪ್ರಶ್ನೆಗಳಿಗೆ ನಾವು ಯಾವಾಗಲೂ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದ್ರೆ ಉತ್ತರಗಳಿಗೆ ಯಾವಾಗಲೂ ನಾವು ಪೂರ್ಣ ವಿರಾಮವನ್ನು ಕೊಡಲೇಬೇಕು. ಇನ್ನು ಪ್ರಶ್ನೆ ನಂಬರ್ 3, ಕನಸು ಯಾರಿಗೆ ಬಿದ್ದಿತ್ತು? ಅಂದ್ರೆ ಕಾಡಿನಲ್ಲಿ ಇಷ್ಟೆಲ್ಲ ಚರ್ಚೆಗಳು ನಡೆಯಿತು. ಅಂದ್ರೆ ಪ್ರಾಣಿ ಪಕ್ಷಿಗಳು ಸೇರಿ ಮಾನವನನ್ನ ಮನ ಪರಿವರ್ತನೆ ಮಾಡಿದವು. ಇದೆಲ್ಲ ಕನಸು ಯಾರಿಗೆ ಬಿದ್ದಿತ್ತು ಅಂದ್ರೆ ಇಲ್ಲಿ ರಾಜುಗಳಿಗೆ. ಇಲ್ಲಿ ಕನಸು ಯಾರಿಗೆ ಬಿದ್ದಿತ್ತು ಅಂದ್ರೆ ಉತ್ತರ, ಕನಸು ಯಾರಿಗೆ? ರಾಜುವಿಗೆ. ಇಲ್ಲಿ ಉತ್ತರ ರಾಜುವಿಗೆ ಕನಸು ಬಿದ್ದಿತ್ತು. ಕನಸು ಯಾರಿಗೆ ಬಿದ್ದಿತ್ತು? ಕನಸು ರಾಜುವಿಗೆ ಬಿದ್ದಿತ್ತು. ದಿ ತು ಪೂರ್ಣ ವಿರಾಮ. ಫುಲ್ ಪಾಯಿಂಟ್. ಇನ್ನು ಪ್ರಶ್ನೆ ನಂಬರ್ 4, ಕೊನೆಯ ಪ್ರಶ್ನೆ, ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಅಂದ್ರೆ ಇಲ್ಲಿ ಕೋತಿಯು ಮಾನವನಿಗೆ ಹೇಳುತ್ತದೆ, ಜಿಂಕೆಯ ಕಣ್ಣಿನಂತಹ ಕಣ್ಣು ಕೋಗಿಲೆಯ ಧ್ವನಿಯಂತಹ ಧ್ವನಿ ಅಂತ ಹೇಳಿ ಕಂಪೇರ್ ಮಾಡಿ ಅಲ್ಲಿ ಇಲ್ಲಿ ನವೀನ ನಡಿಗೆಯಂತಹ ನಡಿಗೆ ಇವರೆಲ್ಲರ ಮಧ್ಯದಲ್ಲಿ ಇಲ್ಲಿ ನಾನು ಸುಂದರವೋ ಅಥವಾ ನಾವು ಸುಂದರವೋ ಅಥವಾ ನೀವು ಸುಂದರವೋ ಎಂದು ಇಲ್ಲಿ ಕೋತಿಯು ಮಾನವನನ್ನ ಪ್ರಶ್ನಿಸಿತು. ಇಲ್ಲಿ ಉತ್ತರ, ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಕೇಳಿದಾಗ ಇದಕ್ಕೆ ಉತ್ತರ, ಕೋತಿಯು ಮಾನವನನ್ನು ನಾವು ಸುಂದರವೋ ನೀವು ಸುಂದರವೋ ಎಂದು ಪ್ರಶ್ನಿಸಿತು. ಇಲ್ಲಿ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ಇಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವೇನು ಮಾಡಬೇಕು? ಬಾರೈಟ್ ಮಾಡಬೇಕು. ಬಾರೈಟ್ ಮಾಡಿದ ನಂತರ ಈ ಪ್ರಶ್ನೆಗಳನ್ನು ಮಾತ್ರ ಹಾಕಿಕೊಂಡು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ನೋಡಲಾಗದೆ ಬರೆಯಬೇಕು. ಇಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವೇನು ಮಾಡೋಣ, ಇನ್ನೊಂದು ಸಲ ಓದೋಣ. ಇಲ್ಲಿ ಒಳ್ಳೆಯದು, ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಉತ್ತರ, ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಮಾನವ. ಇನ್ನು ಪ್ರಶ್ನೆ ನಂಬರ್ 2, ಮಾನವ ಯಾರನ್ನು ಅಂಜುಗುರುಕ ಪ್ರಾಣಿ ಎಂದು ಹೇಳಿದನು? ಇಲ್ಲಿ ಉತ್ತರ, ಸೇಮ್, ಮಾನವ ಯಾರನ್ನು ಮೊಲವನ್ನು ಅಂಜುಗುರುಕ ಪ್ರಾಣಿ ಎಂದು ಹೇಳಿದನು. ಇನ್ನು ಮೂರನೇ ಪ್ರಶ್ನೆ, ಕನಸು ಯಾರಿಗೆ ಬಿದ್ದಿತ್ತು? ಉತ್ತರ, ಕನಸು ರಾಜುವಿಗೆ ಬಿದ್ದಿತ್ತು. ಇನ್ನು ಪ್ರಶ್ನೆ ನಂಬರ್ 4, ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ಇಲ್ಲಿ ಕೋತಿ ಉತ್ತರ, ಕೋತಿ ಸೇ ಮಾನವನನ್ನು ಏನೆಂದು
ಇಲ್ಲಿ ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ಮೊದಲಿಗೆ ಏನ್ ಮಾಡಬೇಕು, ಬಾಯ್ಔಟ್ ಮಾಡಬೇಕು. ಬಾಯ್ಔಟ್ ಮಾಡಿದ ನಂತರ ನೀವು ಪ್ರಶ್ನೆಯನ್ನ ಮಾತ್ರ ಹಾಕಿಕೊಂಡು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀವು ನೋಡಲಾರದೆ ಬರೆಯಬೇಕು. ಇದನ್ನೇ ನೀವು ಮನೆಯಲ್ಲಿ ಏನ್ ಮಾಡಬೇಕು ಅಂದ್ರೆ ಟೂ ಟೈಮ್ಸ್, ಇದನ್ನೇ ಮನೆಯಲ್ಲಿ ಟೂ ಟೈಮ್ಸ್ ನೀಡ್ಲಿ ರೈಟ್ ಅಂಡ್ ಬಾಯ್ಔಟ್. ಇವಾಗ ನೋಟ್ಬುಕ್ನಲ್ಲಿ ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆಯಬೇಕು ಅನ್ನೋದನ್ನ ನೋಡೋಣ. ನೋಡಿ ಮಕ್ಕಳೇ, ಮೊದಲಿಗೆ ಕ್ಲಾಸ್ ವರ್ಕ್, ಇಲ್ಲಿ ಪಾಠ ಎರಡು ನನ್ನ ಕನಸು ಅಂತ ಹೇಳಿ ಬರೆದು ಡೇ ಮಂಡೇ, ಡೇ ಯಾವುದು ಮಂಡೇ, ಡೇಟ 16/8/2021. ಇಲ್ಲಿ ಲೈನ್ ಹೆಡ್ಡಿಂಗ್ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಲೈನ್ ಹೆಡ್ಡಿಂಗನ್ನು ಹಾಕಿ. ಇಲ್ಲಿ ನಾನು ಆಲ್ರೆಡಿ ಏನು ಮಾಡಿದ್ದೇನೆ, ಯಾವ ರೀತಿ ಬರೆಯಬೇಕು ಅನ್ನೋದನ್ನು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿದ್ದೇನೆ. ನೀವು ಏನು ಮಾಡಬೇಕು, ಈ ವಿಡಿಯೋನ ಪಾಸ್ ಮಾಡಿ ಇದೇ ರೀತಿ ಎರಡೂ ಲೈನ್ಗಳ ಮಧ್ಯದಲ್ಲೇ ಅಕ್ಷರಗಳನ್ನು ತುಂಡಾಗಿ ಬರೆದು ನನಗೆ ವಾಟ್ಸಪ್ನಲ್ಲಿ ಕಳಿಸಿಕೊಡಬೇಕು. ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಆದ ನಂತರ ನೀವೇನು ಮಾಡಬೇಕು, ಒಂದು ಲೈನನ್ನು ಬಿಡಬೇಕು. ನೆಕ್ಸ್ಟ್ ಪ್ರಶ್ನೆಗೆ ಉತ್ತರವನ್ನು ಕಂಟಿನ್ಯೂ ಆಗಿ ಬರೆಯಿರಿ. ಓಕೆ ಚಿಲ್ಡ್ರನ್, ಓಕೆ ಬಾಯ್.